ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಕ್ಯಾನಿಂಗ್ ಅಲ್ಲಿ ಪ್ಲಸ್ ಆರ್ ಮೈನಸ್ ಯಾಕೆ ಕೊಟ್ಟಿರ್ತಾರೆ. ಸೊ ಪ್ರೆಗ್ನೆನ್ಸಿಯಲ್ಲಿ ನಾವು ಸ್ಕ್ಯಾನಿಂಗ್ ಮಾಡ್ಸ್ಕೊಂಡು ಬರ್ತೀವಿ ಅಲ್ವಾ. ಸೊ ಥರ್ಡ್ ಟ್ರೈಮಿಸ್ಟ್ರೋ ಇಲ್ಲ ಸೆಕೆಂಡ್ ಟ್ರೈಮಿಸ್ಟ್ರೋ ಫಸ್ಟ್ ಟ್ರೈಮಿಸ್ಟ್ರೋ ಯಾವುದೋ ಒಂದು ಸಮಯದಲ್ಲಿ ನಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅನ್ನು ನಾವು ನೋಡೋವಾಗ ಒಂದೊಂದಕ್ಕೂ ಒಂದೊಂದು ವೇರಿಯೇಷನ್ ಇರುತ್ತೆ. ಏನಪ್ಪ ಅಂದ್ರೆ ಪ್ಲಸ್ ಆರ್ ಮೈನಸ್ ಯಾಕೆ ಇದು ಪ್ಲಸ್ ಆರ್ ಮೈನಸ್ ಕೊಟ್ಟಿರ್ತಾರೆ. ಸೊ ಈಗ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಮಗುವಿನ ಒಂದು ತೂಕ ಆ ಒಂದು 100 ಗ್ರಾಮ್ ಒಳಗಡೆ ಆ ಲೆವೆಲ್ಲೇ ಇರುತ್ತೆ. ಸೊ ಪ್ಲಸ್ ಆರ್ ಮೈನಸ್ ಅಂತ ಹೇಳ್ಬಿಟ್ಟು ಹಾಕಿರ್ತಾರೆ. ಮತ್ತೆ ಫಿಟಲ್ ವೇಟ್ ಅಂತ ಹಾಕ್ಬಿಟ್ಟು 500 ಗ್ರಾಮ್ಸ್ ಅಂತ ಹಾಕ್ಬಿಟ್ಟು ಈ ಕಡೆ ಪ್ಲಸ್ ಆರ್ ಮೈನಸ್ 100 ಗ್ರಾಮ್ಸ್ ಈ ರೀತಿ ಹಾಕಿರ್ತಾರೆ. ಮತ್ತೆ ಬಂದು ಒಂದು 8ನೇ ತಿಂಗಳಿಗೋ 9ನೇ ತಿಂಗಳಿಗೋ ನೀವು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನೋಡೋವಾಗ ಮಗುವಿನ ತೂಕ 2 ಕೆಜಿ 200 ಗ್ರಾಮ್ ಅಂತ ಹಾಕಿ ಇಲ್ಲಿ ಪ್ಲಸ್ ಆರ್ ಮೈನಸ್ ಒಂದು 200 ಗ್ರಾಮ್ ಇರಬಹುದು ಅಂತ ಹಾಕಿರ್ತಾರೆ. ಸೊ ಇದೆಲ್ಲ ಯಾಕೆ ಹಾಕ್ತಾರೆ ಅಂತಂದ್ರೆ ಕನ್ಫ್ಯೂಷನ್ಸ್ ಬೇಡ ನಿಮಗೆ. ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅಲ್ಲಿ ಪ್ಲಸ್ ಆರ್ ಮೈನಸ್ ಯಾಕೆ ಹಾಕ್ತಾರೆ ಅಂದ್ರೆ ಮಗು ನೀರಿನ ಒಳಗಡೆ ನೀರಿನ ಜೊತೆ ಇರೋದ್ರಿಂದ ಮಗುವಿನ ಕಂಪ್ಲೀಟ್ ಕರೆಕ್ಟ್ ಆಗಿರುವಂತಹ ವೆಯ್ಟ್ ಅನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರನೇ ಅವರು ಒಂದು 200 ಗ್ರಾಮ್ ಜಾಸ್ತಿ ಇರ್ಬೋದು, 200 ಗ್ರಾಮ್ ಕಮ್ಮಿ ಇರ್ಬೋದು ಅನ್ನೋ ಒಂದು ಅಳತೆಯಲ್ಲಿ ಹೇಳುವಂಥದ್ದು. ಸೊ ಇದು ನೀವು ಬಂದು ಜಾಸ್ತಿ ಇರುತ್ತಾ ಅಲ್ಲ ಕಡಿಮೆ ಇರುತ್ತಾ ಅಂತ ಅನ್ಕೊಳಕ್ ಹೋಗ್ಬೇಡಿ. ಈಗ ನೀವೀಗ ಒಂದು 8ನೇ ತಿಂಗಳು 7ನೇ ತಿಂಗಳು ನಡೀತಾ ಇದೆ, ಇವಾಗ ನಿಮ್ಮ ಮಗುವಿನ ತೂಕ ಒಂದು 800 ಗ್ರಾಮೋ 900 ಗ್ರಾಮೋ ಒಳಗಡೆ ಇದೆ ಅಂತ ಇಟ್ಕೊಳ್ಳಿ. ಸೊ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಒಂದು 750 ಗ್ರಾಮ್ ಇಲ್ಲ 800 ಗ್ರಾಮ್ ಅಂತ ಹಾಕಿ ಪ್ಲಸ್ ಆರ್ ಮೈನಸ್ ಒಂದು 200 ಗ್ರಾಮ್ಸ್ ಆಗಿರಬಹುದು. ಸೊ ಒಂದು 200 ಗ್ರಾಮ್ ಕಮ್ಮಿನೂ ಆಗಿರಬಹುದು, ಜಾಸ್ತಿನೂ ಆಗಿರಬಹುದು ಅಂತ ಅನ್ಕೋತಾರೆ. ನಾನೇನ್ ಹೇಳ್ತೀನಿ ಅಂದ್ರೆ ಈ ಪ್ಲಸ್ ಆರ್ ಮೈನಸ್ಗೆ ಏನ್ ಸೇರಿಸಿರ್ತಾರೆ, 200 ಗ್ರಾಮೋ 300 ಗ್ರಾಮೋ ಇಲ್ಲ 500 ಗ್ರಾಮೋ ಏನ್ ಜಾಸ್ತಿ ಸೇರಿಸಿರ್ತಾರೋ ಇಲ್ಲ ಕಮ್ಮಿ ಸೇರಿಸಿರ್ತಾರೋ ಅದನ್ನ ಬಿಟ್ಬಿಡಿ. ಅಕ್ಯುರೇಟ್ ಆಗಿ ಏನ್ ತೂಕ ಕೊಟ್ಟಿದಾರೋ ಅದನ್ನ ಮಾತ್ರ ಅನ್ಕೊಳ್ಳಿ. ಈಗ ಒಂದು 2 ಕೆಜಿ ಅಂತ ಕೊಟ್ಟಿದ್ರೆ ಪ್ಲಸ್ ಆರ್ ಮೈನಸ್ ಒಂದು 400 ಗ್ರಾಮ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಿಮ್ಮ ಮಗುವಿನ ತೂಕ ಬಂದು 2.5 ಕೆಜಿನೇ ಇರುತ್ತೆ ಅಂತ ಅನ್ಕೋಬೇಡಿ, 2 ಕೆಜಿ ಅಂತಾನೆ ಅನ್ಕೊಳ್ಳಿ. 9ನೇ ತಿಂಗಳಲ್ಲೂ ಅಷ್ಟೇ 3 ಕೆಜಿ ಅಂತ ಕೊಟ್ಬಿಟ್ಟು ಪ್ಲಸ್ ಆರ್ ಮೈನಸ್ಗೆ ಯಾವ್ದಾದ್ರು ಒಂದು ಗ್ರಾಮ್ಸ್ನ ಹಾಕಿರ್ತಾರೆ. ಸೊ ನೀವು ಅದನ್ನ ಬಂದು ಇದೇ ಇರಬಹುದು ಇಷ್ಟೇ ಇರಬಹುದು ಅಂತ ಅನ್ಕೋಬೇಡಿ. ಅದು ಏನ್ ಕೊಟ್ಟಿರ್ತಾರೋ ಎಕ್ಸಾಕ್ಟ್ ಆಗಿ ಪ್ಲಸ್ ಆರ್ ಮೈನಸ್ ಬಿಟ್ಟು ಏನ್ ಕೊಟ್ಟಿರ್ತಾರೋ ಅಷ್ಟೇ ಇರುತ್ತೆ ಅಂತ ಅನ್ಕೊಳ್ಳಿ. ಅವಾಗ ನೀವು ಚೆನ್ನಾಗಿ ಊಟ ಮಾಡೋದಕ್ಕೂ ಮಗುನ ಕರೆಕ್ಟ್ ಆಗಿ ಬೆಳೆಸ್ಕೊಳ್ಳೋದಕ್ಕೂ ಹೆಲ್ಪ್ಫುಲ್ ಆಗಿರುತ್ತೆ. ಈಗ ನಿಮ್ಗೆ ಒಂದು 2 ಕೆಜಿ ಪಾಪು ಇದೆ 8ನೇ ತಿಂಗಳಲ್ಲಿ ಅಂದ್ರೆ 9 ತಿಂಗಳು 10 ತಿಂಗಳು ಆಗೋ ಅಷ್ಟೊತ್ತಿಗೆ 1 ಕೆಜಿ ಜಾಸ್ತಿ ಆಗ್ಬೇಕು, ಕರೆಕ್ಟ್? ಸೊ 2 ಕೆಜಿ ಅಂದ್ರೆ 2 ಕೆಜಿನೇ ಮನ್ಸಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ಫುಡ್ ಅನ್ನ ಪ್ರೊವೈಡ್ ಮಾಡ್ಕೊಳ್ಳಿ. ಇನ್ನ ಪ್ಲಸ್ ಆರ್ ಮೈನಸ್ ಮನ್ಸಲ್ಲಿ ಇಟ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಅದು ಪ್ಲಸ್ ಕೂಡ ಆಗಿರಬಹುದು ಮೈನಸ್ ಕೂಡ ಆಗಿರಬಹುದು ಅಲ್ವಾ. ಸೊ ನೀವು ಅದನ್ನ ಜಾಸ್ತಿ ತಲೆಗೆ ಹಾಕೋಬೇಡಿ, ಅದು ಪಾಪು ನೀರಲ್ಲಿರೋದ್ರಿಂದ ಅಕ್ಯುರೇಟ್ ಆಗಿ ಹೇಳೋಕ್ ಬರಲ್ಲ ಅದು ವೆಯ್ಟ್. ಡಾಕ್ಟರ್ಸೇ ಅದನ್ನ ಇಷ್ಟಾಗಿರಬಹುದು ಅಂತ ಹೇಳಿರ್ತಾರೆ. ಸೊ ನೀವೇನು ಅಷ್ಟೇ ಇರುತ್ತೆ ಅಂತ ಅನ್ಕೋಬೇಡಿ, ಪ್ಲಸ್ ಆರ್ ಮೈನಸ್ನ ಪಕ್ಕಕ್ಕಿಟ್ಬಿಟ್ಟು ಅದೇನು ಕೊಟ್ಟಿದಾರೋ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ಫುಡ್ ಅನ್ನು ತಗೊಳ್ಳೋವಾಗ ಮಗುವಿನ ವೆಯ್ಟ್ ಬಂದು ಖಂಡಿತವಾಗ್ಲೂ ಇನ್ಕ್ರೀಸ್ ಆಗುತ್ತೆ. ಸೊ ಆ್ಯಂಡ್ ನೆಕ್ಸ್ಟು ನೀವು ಯಾವತ್ತೂ ಅಷ್ಟೇ, ಸೊ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅಲ್ಲೂ ಅಷ್ಟೇ, ಎಲ್ಲ ಹಾಸ್ಪಿಟಲ್ಸ್ ಅಲ್ಲೂ ಅಷ್ಟೇ ಇದನ್ನೇ ಮಾಡೋದು. ಸೊ ಮಗುವಿನ ವೆಯ್ಟ್ ಒಂದು 500 ಗ್ರಾಮ್ ಇದೆ ಇಲ್ಲಾಂದ್ರೆ ಒಂದು 600 ಗ್ರಾಮ್ ಇದೆ ಅಂತಂದ್ರೆ ಅದಕ್ಕೆ ಒಂದು 100 ಗ್ರಾಮ್ನೋ 150 ಗ್ರಾಮ್ನೋ ಪ್ಲಸ್ ಆರ್ ಮೈನಸ್ ಮಾಡಿರ್ತಾರೆ. ಸೊ ನೀವು ಅದನ್ನ ಪ್ಲಸ್ ಆರ್ ಮೈನಸ್ ಏನಿದೆಯೋ ಅದನ್ನ ಹೆಚ್ಚಿಗೆ ತಲೆಗೆ ಹಾಕೊಳ್ಳದೆ ಪಕ್ಕಕ್ಕಿಡಿ, ಅದೇನು ಕೊಟ್ಟಿದ್ದಾರೆ ಅಕ್ಯುರೇಟ್ ಆಗಿ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ಅದಕ್ಕೆ ತಕ್ಕ ಹಾಗೆ ಫುಡ್ ಅನ್ನ ನೀವು ತಗೊಳ್ಳುವಾಗ ನಿಮ್ಮ ಮಗುವಿನ ವೆಯ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ನನ್ನ ಮಗು 2.5 ಕೆಜಿ ಇದೆ, 3 ಕೆಜಿ ಇದೆ, 4 ಕೆಜಿ ಇದೆ ಅಂತೆಲ್ಲ ಅನ್ಕೋಬೇಡಿ. ಆ ಪ್ಲಸ್ ಆರ್ ಮೈನಸ್ ಲೆಕ್ಕಕ್ಕೆ ಇಟ್ಕೊಳಕ್ಕೆ ಹೋಗ್ಬೇಡಿ, ಅದೇನ್ ವೆಯ್ಟ್ ಇದೆಯೋ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ಫುಡ್ ತಗೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಮಗುವಿನ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ. ಒಂದ್ ವೇಳೆ ಜಾಸ್ತಿ ಇದೆ ಮಗುವಿನ ತೂಕ ಅಂತ ಸ್ಕ್ಯಾನಿಂಗ್ ಎಲ್ಲ ಹೇಳ್ಬಿಡ್ತಾರೆ ಡಾಕ್ಟರ್ ಮಾಡೋವಾಗೆ, ಮಗುವಿನ ತೂಕ ಜಾಸ್ತಿ ಇದೆ ಸೊ ಅಂತ ಹೇಳಿದ್ರೆ ಅವಾಗ ಒಂದ್ ಸ್ವಲ್ಪ ಹೆಚ್ಚಿಗೆ ವೆಯ್ಟ್ ಗೇನ್ ಫುಡ್ ಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಮಿನಿಮಲ್ ಆಗಿ ಅಂದ್ರೆ ತಿನ್ನಿ ಊಟ ಬೇಡ ಅಂತೇಳಿ ಹೆವಿ ಫ್ಯಾಟ್ ಫುಡ್ಗಳು ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ಜಾಸ್ತಿ ತಗೊಳ್ದೆ ಫ್ರೂಟ್ಸ್ ವೆಜಿಟೇಬಲ್ಸ್ ಆ ರೀತಿ ತಗೊಂಡಿರಬಹುದು. ಒಂದ್ ವೇಳೆ ವೆಯ್ಟ್ ಜಾಸ್ತಿ ಇದೆ ಜಾಸ್ತಿ ಇಲ್ಲ ಕಮ್ಮಿ ಇದೆ ಅಂತ ಡಾಕ್ಟರ್ಸ್ ಹೇಳಿದ್ರು ಅಂದ್ರೆ ಜಾಸ್ತಿ ಆಗೋದಕ್ಕೆ ಏನೇನ್ ಫ್ರೂಟ್ ಬೇಕೋ ಏನೇನ್ ನಿಮ್ಗೆ ವೆಜಿಟೇಬಲ್ಸ್ ಬೇಕೋ ಏನ್ ನಟ್ಸ್ ಬೇಕೋ ಅದನ್ನ ಬಂದು ನೀವು ತಗೋಬಹುದು. ಸೊ ಈ ರೀತಿ ಮಾಡ್ಕೊಳ್ಳಿ. ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ನಿಮ್ಮ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅಲ್ಲಿ ಡಾಕ್ಟರ್ನ ಕೇಳ್ಬಿಟ್ಟು ಅದ್ರದ್ದು ಎಲ್ಲಾ ಡೌಟ್ಸ್ ಅನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಟೇಕ್ ಕೇರ್, ಬೈ ಬೈ.